ಬಾಂಗ್ಲಾದೇಶದಲ್ಲಿ ಏನಿದೆ ಪಕ್ಕದ ನೋಡೋಣ, ನಾವು ಊರದ್ದು ಬೇಡ. ನೀವು ಕೊಡಿ, ಫ್ರೀ ಕೊಡಿ, ವಿದ್ಯಾಭ್ಯಾಸ ಎಲ್ಲರಿಗೂ ಫ್ರೀ ಮಾಡಿಬಿಡಿ, ಬರಲಿ ಎಲ್ಲ ಕಲೀಲಿ. ಅವನು ಆದವನು ವಿದ್ಯಾಭ್ಯಾಸ ಮಾಡಿದವನಿಗೆ ಹೇಗೆ ಬಿಸ್ನೆಸ್ ಮಾಡ್ತಾನ, ವ್ಯವಸ್ಥೆ ಕೊಡಿ. ಕೆಲಸಕ್ಕೆ ಹೋಗ್ತಾನ, ವ್ಯವಸ್ಥೆ ಕೊಡಿ. ಪ್ರೈವೇಟಲ್ಲಿ ಜಾಬ್ಸ್ ಕೊಡಿ, ವ್ಯವಸ್ಥೆ ಕೊಡಿ. ಅಂತ ರೈತರಿಗೆ ಸವಲತ್ತುಗಳು ಕೊಡಿ. ಇವತ್ತು ಕೊಡ್ತಾ ಬಾ, 1700 ಒಂದು ಮೂಟೆ ಮೇಲೆ 1700 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದನ್ನ ನಾವು ನಾಟಕಾಡಬಹುದಾಗಿತ್ತು. ಅದನ್ನ ಏ ಅದನ್ನ ಮೂಟೆ ಮೇಲೆ ಕೊಡೋದು ಬೇಡಪ್ಪ, ನಿನ್ನ ಅಕೌಂಟಿಗೆ ದುಡ್ಡು ಹಾಕ್ಬಿಡ್ತೀವಿ ಅಂದಿದ್ರೆ ಅವನಿಗೆ ದುಡ್ಡು ಬಂದ್ಬಿಟ್ಟಿದ್ರೆ ಎಷ್ಟು ಖುಷಿ ಪಡೋಣ. ನೀನು 3000ಕ್ಕೆ ತಗೋ, ಒಂದು ಮೂಟೆ 3000 ಇವತ್ತು ರೇಟ್ ಇದೆ ಅಂತ ಇಟ್ಕೊಳ್ಳಿ. 1700 ರೂಪಾಯಿ ನಾವು ಅದ್ರ ಮೇಲೆ ಸಬ್ಸಿಡಿ ಕೊಡ್ತಾರೆ. ಆ ದುಡ್ಡೇ ಕೊಟ್ಬಿಡ್ಬೋದಲ್ಲ ನಾವು. 10 ಮೂಟೆ ನೀನು ತಗೊಳ್ತೀವಿ ಅಂದ್ರೆ 17000 ನಿನ್ನ ಅಕೌಂಟ್ಗೆ ಹಾಕ್ಬಿಟ್ರೆ ಏನಂತ ಬರ್ತದೆ, ಖುಷಿಯಾಗಿ ಬಿಡ್ತಾನೆ ರೈತ. ಇಂಥ ಒಳ್ಳೆ ಸರ್ಕಾರ ಆದ್ರೆ ಅದು ನಾಟಕ, ಅದೆಲ್ಲ ಮಾಡಬಾರ್ದು. ಅದನ್ನು ವಸತಿ ಕೊಡಬೇಕಾಗಿತ್ತು, ನಿನಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಬಾರ್ದು. ಆದ್ರೆ ಬಿಜೆಪಿ ಮುಖಂಡರು ತಲುಪಿಸಬೇಕಾಗಿತ್ತು, ಪಕ್ಷ ಅಲ್ಲ, ಬರೀ ಪಕ್ಷ ಅಲ್ಲ, ಅದು ಸರ್ಕಾರದ ಸರ್ಕಾರ. ಈಗ ಕೇಂದ್ರ ಸರ್ಕಾರ ಏನೇನು ಕೊಡ್ತಾ ಇತ್ತು, ಇಲ್ಲಿ ಸರ್ಕಾರ ಬೇರೆ ಇರಬಹುದು, ಅವ್ರದ್ದು ಕೆಲಸ ಇದೆ ಅದು. ಸರ್ಕಾರ ಎಷ್ಟು ಸಾಧ್ಯವೋ ಅಷ್ಟು ಪರ್ಸಿಲೆಂಟ್ ಆಗಿದೆ. ಬಟ್ ಏನಾಗ್ತದೆ, ಒಂದು ಸರ್ಕಾರ ನಡೆಯುವಾಗ ಬರೀ ಏನೋ ಪುಕ್ಕಟೆ ಕೊಟ್ಟೆ ಪುಕ್ಕಟೆ ಕೊಟ್ಟೆ ಪುಕ್ಕಟೆ ಕೊಟ್ಟೆ ಅಂತಂದ್ರೆ ಅದೊಂದು ರೀತಿ ಅಪಮಾನ. ಅದು ಯಾರು ಏನು ಪುಕ್ಕಟೆ ಕೊಡಬಾರ್ದು.